ಪಂಚಾಯತಿ ಮೆಂಬರ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದಾರೆ, ಪ್ರತ್ಯೇಕವಾಗಿ ಸಭೆ ಮಾಡ್ತೀವಿ. ಹೆಂಗದೆ ಸರ್ ಮಾಡ್ತಾ ಇದೀವಿ? ಈಗಾಗಲೇ ಹೆಚ್ಚು ಕಮ್ಮಿ ಅರ್ಧದಷ್ಟು ಪ್ರಚಾರ ಮಾಡಿದ್ವಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಮಾಡಬೇಕಾಗಿದೆ. ಇಲ್ಲ ಇಲ್ಲ ಇಲ್ಲ, ಸಿಂಗಲ್ ಕ್ಯಾಂಡಿಡೇಟ್ ಸಿಂಗಲ್ ಓಟ್, ಯಾಕಂದ್ರೆ ಅವ್ರು ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರು, ಹೀಗಾಗಿ ನಾವು ಅವ್ರಿಗೆ ಸಿಂಗಲ್ ಅಂತ ಹೇಳ್ತಾ ಇದ್ದೀವಿ. ಸರ್, ಈಗ ಒಂದು ಕಣದಲ್ಲಿ ಲಖನ್ ಜಾರಕಿಹೊಳಿ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಜಾರಕಿಹೊಳಿ ಕುಟುಂಬ ಎಲ್ಲ ಒಂದೇ ಅನ್ನುವಂಥದ್ದು ಟಾಕ್ ಕೂಡ ನಡೀತಾ ಇದೆ. ಸೊ ಇದನ್ನು ಹೆಂಗೆ ನಿಭಾಯಿಸ್ಬೋದು ಸತೀಶ್ ಜಾರಕಿಹೊಳಿ ಅವರು? ಇರ್ಬೋದು, ನಮ್ಮ ಪಕ್ಷದ ಮೇಲೆ ಚುನಾವಣೆ ಮಾಡೋದು ಪಕ್ಷದ ಮೇಲೆ, ಅವರು ಕೆಲವರು ಇರ್ಬೋದು ಇಲ್ಲ ಅಂತ ಹೇಳಕ್ ಆಗೋಲ್ಲ, ಅದು ಕೆಲವು ಕಡೆ ಇದ್ದೇ ಇರ್ತಾರ. ನಾವು ಮಾಡೋದು ಪಕ್ಷದ ಆಧಾರದ ಮೇಲೆ, ಯಾಕಂದ್ರೆ ಈಗ ಎರಡು ಓಟ್ಗಳನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದು ಕೆಲವೊಂದಿಷ್ಟು ಮತದಾರರಿಗೆ ಇರ್ಬೋದಲ್ಲ. ಏನ್ ಹೇಳ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ, ಈಗಾಗಲೇ ಹೇಳ್ತಾ ಇದ್ರೆ ಈಗ ಮತ್ತೆ ನಮಗೆ ಹೇಳೋ ಪ್ರಶ್ನೆ ಅಲ್ಲ. ಚುನಾವಣೆ ಕಾಂಗ್ರೆಸ್ ಪಕ್ಷ ಯಾವ್ದೇ ಪ್ರತಿ ಗೆಲ್ಲಲೇಬೇಕಿದ್ರಲ್ಲಿ ಚುನಾವಣೆಯಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಶಾಣೆ ಇದ್ದಾರೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತೆ ಅಂತ ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ. ಈಗಾಗಲೇ ದುಡ್ಡು ಕೊಟ್ಟು ಸೋಲಿಸಿದಾರ ಅವರು, ಲಖನ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಎಂ ಪಿ ಅಲ್ಲಿ ದುಡ್ಡು ಕೊಟ್ಟು ಸೋಲಿಸಿದ್ದಾರೆ. ಆ ನೋವು ನಮಗೂ ಇದೆ, ನಮ್ಮ ಕಾರ್ಯಕರ್ತರು ಕೂಡ ಇದೆ, ಹಂಗೇನು ಹೇಳುವಂತದ್ದು ಇಲ್ಲ. ಬಹುಶಃ ಲಖನ್ ಜಾರಕಿಹೊಳಿ ನಿಲ್ತಾರ ಡೌಟು. ಇವತ್ತು ನಾಮಪತ್ರ ಸಲ್ಲಿಸ್ತಾರೆ, ಆಮೇಲೆ ತಕ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವ್ರಿಗೇನ್ರ ಅವ್ರ ವರಿಷ್ಠ ಅವ್ರಿಗೇನ್ ನಮ್ಮ ಮುಂದೆ ಒಳ್ಳೆ ಅವಕಾಶ ಕೊಡ್ತೀವಿ ಅಂತ ಭರವಸೆ ಕೊಟ್ರೆ ವಾಪಸ್ ತಗೊಳ್ಳೋದು ಎಲ್ಲ ಸಂಭವ ಕೂಡ ಇದೆ. ಏನಿಲ್ಲ, ಅದೇನ ಅವಶ್ಯಕತೆ ಇಲ್ಲ. ಅವ್ರ ಪಕ್ಷ ಬೇರೆ ಇದೆ, ನಮ್ಮ ಪಕ್ಷ ಬೇರೆ ಇದೆ, ಅದ್ರಲ್ಲಿ ಬೇಡ ಅನ್ನೋ ಪ್ರಯತ್ನ ಮಾಡಿದ್ದಾರೆ. ನಾವು ಕೂಡ ಲಾಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೋಕಾಕದ ನೆನೆಸಿದೀವಿ, ಅಂತಿಮವಾಗಿ ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅವ್ರು ಬಿಟ್ಟಂತ ವಿಚಾರ ಅದು, ನಾವು ಹೇಳಲಿಕ್ಕಾಗೋಲ್ಲ ಇಲ್ಲೇ ಯಾಕಂತ ಅಲ್ಲಿ ಯಾಕಂತ. ಪಕ್ಷ ಬೇರೆ ಬೇರೆ, ಪಕ್ಷ ಆಧಾರ ಮೇಲೆ ಚುನಾವಣೆ, ಕುಟುಂಬ ಆಧಾರದಿಂದ ಚುನಾವಣೆ ಅಲ್ಲಿದೆ ಈ ಚುನಾವಣೆ.